ನನ್ನ ಕಡೆ ದೆಹಲಿಯ ರಾಮ ಮನೋಹರ ಲೋಹಿಯಾ ಆಸ್ಪತ್ರೆಯಲ್ಲಿಯೇ ಈ ಕ್ಷಣಕ್ಕೂ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅವರಿಗೆ ಚಿಕಿತ್ಸೆ ಅಲ್ಲಿ ಮುಂದುವರಿತಾ ಇದೆ. ಬಿ ಪಿ ವೇರಿಯೇಷನ್ಸ್ ಇದೆ ಅವರಿಗೆ, ರಕ್ತದ ಒತ್ತಡದಲ್ಲಿ ಏರುಪೇರಾಗಿದೆ, ಜೊತೆಗೆ ಮಧುಮೇಹ ಕೂಡ ಅವರಿಗೆ ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದಾಗಿ ಈ ಕ್ಷಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬಹುದಾಗುತ್ತೆ, ಇ ಡಿ ವಿಶೇಷ ನ್ಯಾಯಾಲಯದ ಮುಂದೆ. ಈ ಒಂದು ಕಡೆಯಲ್ಲಿ ಕರ್ನಾಟಕದಾದ್ಯಂತ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ರಾಮ ಮನೋಹರ ಲೋಹಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಒಂದು ಪ್ರಶ್ನೆ ಇದೆ. ಇದು ಚೇತರಿಕೆಯವರೆಗೂ ವೆಯ್ಟ್ ಮಾಡ್ತಾರಾ ಅಥವಾ ಇವತ್ತೇ ಹಾಜರುಪಡಿಸಬೇಕೆ ಅನ್ನೋ ಒಂದು ಆತುರ ಏನಾದರೂ ಇದೆಯಾ, ಈ ಪ್ರಶ್ನೆ ಇದೆ. ಇಲ್ಲಿ ಡಿಡೆಸ್ ಕೊಳಗೆ ಪ್ರತಿನಿಧಿ ಶರತ್ ಇದ್ದಾರೆ. ಶರತ್, ಸದ್ಯ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯ ಹೇಗಿದೆ, ಯಾವಾಗ ಅವರನ್ನ ಇ ಡಿ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದಾಗುತ್ತೆ ಅಂತ ಶರತ್? ರಮಕಾಂತ್, ನಿನ್ನೆ ತಡರಾತ್ರಿ 9 ಗಂಟೆಗೆ ಅಂದರೆ 8:30 ವಶಕ್ಕೆ ಪಡೆದಂಥ ಇ ಡಿ ಅಧಿಕಾರಿಗಳು 9 ಗಂಟೆಗೆ RML ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಅದಾದ ಕರ್ಕೊಂಬಂದ ತಕ್ಷಣ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅಂದರೆ ಬಿ ಪಿ ವೇರಿಯೇಷನ್ ಆಗುತ್ತೆ, ಶುಗರ್ ಕೂಡ ಅವ್ರಿಗೆ ಇರೋದ್ರಿಂದ ಒಂದಿಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಒಂದು ಅಬ್ಸರ್ವೇಷನ್ಗೆ ಇಟ್ಟು ತಡರಾತ್ರಿ 3 ಗಂಟೆಗೆ ಒಂದು ಸ್ಪೆಷಲ್ ವಾರ್ಡಿಗೂ ಕೂಡ ಮೂವ್ ಮಾಡ್ತಾರೆ. ಅವರಿಗೆ ಒಂದಿಷ್ಟು ವಿಶ್ರಾಂತಿ ಬೇಕಾಗಿರುತ್ತೆ ಅಂತ ಹಿನ್ನೆಲೆಯಲ್ಲಿ 3 ಗಂಟೆಗೆ ಸ್ಪೆಷಲ್ ವಾರ್ಡಿಗೆ ಏನು ಶಿಫ್ಟ್ ಮಾಡಿದ್ರು. ಅವಾಗಿಂದ ಇವಾಗವರೆಗೂ ಕೂಡ ಯಾರನ್ನೂ ಕೂಡ ಭೇಟಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಒಂದು ಕಡೆಯಿಂದ ನೀವೀಗ ಏನು ಎಕ್ಸ್ಕ್ಲೂಸಿವ್ ಫುಟೇಜ್ ನೋಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವ್ರದ್ದು, ಅವ್ರನ್ನ ವೀಲ್ ಚೇರಲ್ಲಿ ಮುಖಾಂತರ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇರುವಂಥ ಫೋಟೋ ಅದು. ಈಗೇನು ಸಿ ಸಿ ಯುನಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ನವರಿಗೆ ಚಿಕಿತ್ಸೆ ಅಂದರೆ ಏನು ಬಿ ಪಿ ವೇರಿಯೇಷನ್ ಆಗಿತ್ತು ಅವರಿಗೆ ನಾರ್ಮಲ್ ಅಂತ ಬರೋತಕ್ಕ ಒಂದು ವಿಶ್ರಾಂತಿ ಪಡೀಲಿಕ್ಕೆ ಅಲ್ಲಿ ಚಿಕಿತ್ಸೆ ಮುಂದುವರೆದೇ ಇರುವಂಥದ್ದು. ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಒಂದಿಷ್ಟು ಆರೋಪವನ್ನು ಮಾಡಿದರು, ನನಗೂ ಸಹಿತ ನೋಡಲಿಕ್ಕೆ ಬಿಡ್ತಾ ಇಲ್ಲ, ಇ ಡಿ ಅಧಿಕಾರಿಗಳು ಅಷ್ಟು ನಮಗೆ ಕಾಟವನ್ನು ಕೊಡ್ತಾ ಇದ್ದಾರೆ, ಇ ಡಿಯ ಕೇಂದ್ರ ಡೈರೆಕ್ಟರ್ ಏನಿದ್ದಾರೆ ಅವರ ನಿರ್ದೇಶನದ ಮೇಲೆ ನನಗೆ ನೋಡಲಿಕ್ಕೆ ಬಿಡ್ತಾ ಇಲ್ಲ, ಮಾನಸಿಕವಾಗಿ ಹಿಂಸೆಯನ್ನು ಮಾಡ್ತಾ ಇದ್ದಾರೆ, ಒಂದು ಮಾತ್ರೆ ತೆಗೆದುಕೊಂಡು ಅವ್ರಿಗೆ ಹೋಗಲಿಕ್ಕೂ ಕೂಡ ಕೊಡ್ತಾ ಇರಲಿಲ್ಲ. ಬಿ ಪಿ ವೇರಿಯೇಷನ್ ಆಗಿತ್ತು, ನಿನ್ನೆ ತಡರಾತ್ರಿ ಅವರು ಮಾತ್ರೆಯನ್ನು ನುಂಗಿದ್ದು, ಅದಾದ ನಂತರ ನಾವು ಊಟಕ್ಕೇನು ಕೊಟ್ವಿ, ಅವ್ರನ್ನ ಏನು ಮಾತಾಡಿಸ್ಲಿಕ್ಕೂ ಕೂಡ ಅವ್ರನ್ನ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ಕಸ್ಟಡಿ ಆದರೆ ಓಕೆ, ಅಟ್ಲೀಸ್ಟ್ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಹಾಸ್ಪಿಟ್ಲಲ್ಲಿ ಇದ್ದರೂ ಮಾತಾಡ್ಸೋಣ ಅಂತ ಹೋದರೂ ಕೂಡ ಅವರು ಬಿಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಆರೋಪವನ್ನು ಮಾಡಿದರು. ಇದೀಗ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆದಂಥ ಕೆ ಸಿ ವೇಣುಗೋಪಾಲ್ ಹಾಗೂ ಡಿ ಕೆ ಸುರೇಶ್ ಕೂಡ ಒಂದಿಷ್ಟು ಆರೋಪವನ್ನು ಮಾಡಿದರು. ಅವರು ಕೂಡ RML ಆಸ್ಪತ್ರೆಗೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಒಂದಿಷ್ಟು ಭೇಟಿಯಾದ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಇ ಡಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತೇವೆ, ದೇಶಾದ್ಯಂತ ಹೋರಾಟವನ್ನು ನಡೆಸ್ತೇವೆ. ಡಿ ಕೆ ಶಿ ಅವರ ಬೆನ್ನಿಗೆ AICC ಇರುತ್ತೆ ಅನ್ನೋ ಒಂದು ಮಾತನ್ನು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆದಂತಹ ಕೆ ಸಿ ವೇಣುಗೋಪಾಲ್ ಪ್ರತಿಕ್ರಿಯೆ ಕೊಟ್ಟು ಹೋಗ್ತಾರೆ. ತದನಂತರ ಡಿ ಕೆ ಸುರೇಶ್ ಸಹಿತ ಇದೇ ಮೊದಲ ಬಾರಿಗೆ ಅಂದರೆ ಬೆಳಿಗ್ಗೆ ಒಂದಿಷ್ಟು ಆರೋಪವನ್ನು ಕೂಡ ಮಾಡಿದರು, ನನ್ನ ಅಣ್ಣನನ್ನು ನೋಡಲಿಕ್ಕೆ ಬಿಡ್ತಾ ಇಲ್ಲ ಅಂತ. ತದನಂತರ ಈಗ ಮಾಧ್ಯಮಕ್ಕೆ ಬಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. BJPಗೆ ನಮ್ಮನ್ನು ಕರೆದ್ರು ನಾವು ಹೋಗಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ BJP ನಮ್ಮ ಮೇಲೆ ಈ ರೀತಿಯಾದಂಥ ಸೇಡನ್ನು ತೀರಿಸ್ಕೊಳ್ತಾ ಇದೆ, ಒಂದು ರೀತಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದೆ ನಮಗೆ ಅಂತ ಒಂದಿಷ್ಟು BJP ಮೇಲೆ ಆರೋಪವನ್ನು ಮಾಡಿದರು. ಇನ್ನು ಕಾನೂನಾತ್ಮಕವಾಗಿ ಹೋರಾಟಗಳೇನಿದೆ ಅದನ್ನು ನಾವು ಹೋರಾಟ ಮಾಡ್ತೇವೆ, ನಮ್ಮ ವಕೀಲರು ಅದರಲ್ಲಿ ನಿರತರಾಗಿದ್ದಾರೆ, ನಾವು ಅದರಲ್ಲಿ ಜಯಗಳಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಡಿ ಕೆ ಸುರೇಶ್ ಹೇಳಿದರು. ಇನ್ನು ರಾಜ್ಯಾದ್ಯಂತ ಏನು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದೆ, ಆಸ್ತಿ ಪಾಸ್ತಿಗಳನ್ನು ಈ ನಷ್ಟ ಆಗ್ತಾ ಇದೆ, ಅದಕ್ಕೂ ಕೂಡ ಡಿ ಕೆ ಸುರೇಶ್ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು. ಯಾವುದೇ ಕಾರಣಕ್ಕೂ ಕೂಡ ಆಸ್ತಿ ಪಾಸ್ತಿ ಹಾನಿಯಾಗದಂತೆ ಪ್ರತಿಭಟನೆ ಮಾಡಬೇಡಿ, ಮತ್ತೆ ನಾವು ಈ ಕೇಸ್ನಲ್ಲಿ ಜಯಗಳಿಸಿ ವಾಪಸ್ ಬರ್ತೀವಿ ಅಂತ ಕಾರ್ಯಕರ್ತರಲ್ಲಿ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು. ಈಗಾಗಲೇ RML ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವಂತಹ ಡಿ ಕೆ ಶಿವಕುಮಾರ್ಗೆ ಒಂದು ಇಲ್ಲಿನ ವೈದ್ಯರು ಒಂದು ರಿಪೋರ್ಟ್ ಕೊಡಬೇಕಾಯಿತು, ಹೀ ಈಸ್ ಫಿಟ್ ಅಂತ ಒಂದು ರಿಪೋರ್ಟ್ ಕೊಟ್ಟು ಆದ ನಂತರ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇ ಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸ್ಬೋದು. ರೋಸ್ ಎವೆನ್ಯೂನ ಕೋರ್ಟ್ ಏನಿದೆ ದೆಹಲಿಯಲ್ಲಿ ಆ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ವೈದ್ಯರು ಏನು ಫಸ್ಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಈಗ ಫಿಟ್ ಆಗಿದ್ದಾರೆ, ಅವ್ರದ್ದು ಬಿ ಪಿ ವೇರಿಯೇಷನ್ನು ಶುಗರ್ ಏನಿತ್ತು ಅದೆಲ್ಲವೂ ಕೂಡ ನಾರ್ಮಲ್ ಹಂತಕ್ಕೆ ಬಂದಿದೆ ಅಂತ ಆದರೆ ಹಲೋ ಮಾತಾಡಿ ಮಾತಾಡಿ ಸರ್ ಕೇಳಿಸ್ತಾ ಇದೆ.
ನಾರ್ಮಲ್ ಹಂತಕ್ಕೆ ಬಂದಿದೆ ಅಂತ ಆದರೆ ವೈದ್ಯರು ಒಂದು ರಿಪೋರ್ಟ್ನ ಕೊಡ್ತಾರೆ ಇಡಿ ಅಧಿಕಾರಿಗಳಿಗೆ, ಹೀ ಈಸ್ ಫಿಟ್, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ, ಇವರನ್ನು ಜಡ್ಜ್ ಮುಂಜೆ ಹಾಜರುಪಡಿಸ್ಬೋದು ಅಂತ ಏನಾದರೂ ಇಲ್ಲಿನ ವೈದ್ಯರು ಒಂದು ರಿಪೋರ್ಟನ್ನು ಕೊಟ್ಟರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ಬೋದು. ಆದರೆ ಯಾವಾಗ ಮಾಡ್ತಾರೆ ಅನ್ನೋದು ಸ್ವತಃ ಡಿ ಕೆ ಸುರೇಶ್ ಅವ್ರಿಗೂ ಗೊತ್ತಿಲ್ಲ, ನಮ್ಮನ್ನು ಅಲ್ಲಿ ನೋಡಲಿಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಈ ಕ್ಷಣದವರೆಗೂ ಒಂದು ವೇಳೆ ನಾರ್ಮಲ್ ಬಂದಿದ್ದೆ ಅದರಲ್ಲಿ ಅಂದರೆ ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಶುಗರ್ ವೇರಿಯೇಷನ್ ಆಗಿತ್ತು. ಮತ್ತೆ ಮಾತನಾಡಿಸ್ತೇನೆ. ಇದೀಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವ ವಕೀಲರು ಈಗಾಗಲೇ ಕೋರ್ಟ್ಗೆ ಬಂದಿದ್ದಾರೆ. ಕೋರ್ಟ್ಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಹಾಜರುಪಡಿಸಬಹುದಾಗುತ್ತೆ. ಅವರ ಆರೋಗ್ಯ ಸ್ಥಿತಿಗತಿಯನ್ನು ನೋಡಿಕೊಂಡು ಇದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವ ವಕೀಲರು ಈಗಾಗಲೇ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಡಿ ಕೆ ಶಿ ಪರ ವಕೀಲರು ಇದರ ಹಿನ್ನೆಲೆಯಲ್ಲಿ ಈಗ ಒಂದು ಕುತೂಹಲ ಇರೋದು, ಡಿ ಕೆ ಶಿವಕುಮಾರ್ ಅವರು ಯಾವಾಗ ಕೋರ್ಟ್ಗೆ ಹಾಜರಾಗ್ತಾರೆ ಅಥವಾ ಅವ್ರನ್ನ ಹಾಜರುಪಡಿಸ್ತಾರೆ ಅಂತ ಹೇಳಿ. ರೋಸ್ ಅವೆನ್ಯೂ ಈ ಒಂದು ಕೋರ್ಟ್ಗೆ ಈಗಾಗಲೇ ಡಿ ಕೆ ಶಿ ಪರ ವಕೀಲರು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೋರ್ಟ್ ಮುಂದೆ ಹಾಜರಾಗುವವರಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆರೋಗ್ಯ ಸ್ಥಿತಿಗತಿಯನ್ನು ನೋಡಿಕೊಂಡಾಗುತ್ತಾ ಇದು ಅಥವಾ ಇವತ್ತು ಹಾಜರಾಗಲೇಬೇಕು ಅಂತೇನಾದರೂ ಇದೆಯಾ, ಅದು ವೈಟ್ ಮಾಡ್ತಾ ಇದೀವಿ ನಾವು. ಇಡಿ ಈಗ ಏನು ಮಾಡುತ್ತೆ, ಇಡಿ ಅಧಿಕಾರಿಗಳು ಏನು ಮಾಡ್ತಾರೆ ಈಗ ಅಂತೇಳಿ, ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ಗೆ ಹಾಜರಾಗ್ತಾರೆ. ಸತತವಾಗಿ ನಿನ್ನೆ ರಾತ್ರಿಯಿಂದನೂ ಕೂಡ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಅವರಿಗೆ ರಕ್ತದ ಒತ್ತಡದಲ್ಲಿ ಏರುಪೇರಿತ್ತು, ಮಧುಮೇಹ ತುಂಬ ಹೆಚ್ಚಾಗಿತ್ತು, ಈ ಕಾರಣದಿಂದಾಗಿ ಚಿಕಿತ್ಸೆಯಲ್ಲಿದ್ದರು. ಅವ್ರನ್ನ ನೋಡಲಿಕ್ಕೂ ಬಿಡ್ತಾ ಇಲ್ಲ ಅಂತ ಅವರ ಸಹೋದರ ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಬಿಜೆಪಿ ಇದೆಲ್ಲವನ್ನು ಮಾಡಿಸ್ತಾ ಇದೆ, ಇಷ್ಟು ಕ್ರೂರವಾಗಿ ನಮ್ಮನ್ನು ನಡೆಸಿಕೊಳ್ತಾ ಇದೆ ಬಿಜೆಪಿ, ನೋಡಿ ನೀವೇ ಅಂತ ಕೂಡ ಇದೇ ಸುರೇಶ್ ಅವರು ಮಾತನಾಡಿದ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಇನ್ನು ನ್ಯಾಯಾಲಯಕ್ಕೆ ಈಗಾಗಲೇ ಡಿ ಕೆ ಶಿ ಪರ ವಕೀಲರು ಅಲ್ಲಿ ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬಹುದಾಗಿದೆ. ಶರತ್, ಎನಿ ಮೊಮೆಂಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬಹುದಾಗತ್ತೆ. ಇಡಿ ಅಧಿಕಾರಿಗಳು ಇದರ ಮಧ್ಯದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರ ವಕೀಲರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಹಾಜರುಪಡಿಸಲಾಗುತ್ತಾ ಅಥವಾ ಇಲ್ಲ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಅರೆಸ್ಟ್ ಮಾಡಲಾಗಿದೆ, 24 hours ಒಳಗಡೆ ಅವರನ್ನ ಹಾಜರುಪಡಿಸಲೇಬೇಕು, ಆ ಕಾರಣಗಳಿರುತ್ತಾ ಹೇಗೆ ಇದು ಅಂತ? ಖಂಡಿತ ರಮಕಾಂತ್, ಯಾಕೆಂತಂದರೆ ಇವರು ರಿಪೋರ್ಟ್ ಏನು ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲಿ ಇಡಿ ಅಧಿಕಾರಿಗಳು ಅವರ ಕೈಗೆ ಏನು ರಿಪೋರ್ಟ್ ಬರುತ್ತೆ ವೈದ್ಯರು ಕೊಡುವಂಥ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಯಾಕೆಂತಂದರೆ ಈಗ ಅವರು ವಶಕ್ಕೆ ಪಡೆದರೂ ಸಹ ಆಸ್ಪತ್ರೆಯಲ್ಲಿದ್ದರೆ ಅದು ಲೆಕ್ಕಕ್ಕೆ ಬರೋಲ್ಲ. ಹಾಗಾಗಿ ವಿತಿನ್ 24 hours ಅಂದರೆ ಅವರು ಆಸ್ಪತ್ರೆಯಲ್ಲಿ ಇರೋದನ್ನು ಲೆಕ್ಕಕ್ಕೆ ಪರಿಗಣಿಸಲ್ಲ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಒಂದಿಷ್ಟು ಸಣ್ಣ ಮೂಮೆಂಟ್ಸ್ ಕೂಡ ಆಗ್ತಾ ಇದ್ದಂಗಿದೆ. ಇನ್ನೂ 2-3 ಗೇಟ್ ಇರೋದ್ರಿಂದ ಒಂದಿಷ್ಟು ಗೊಂದಲ ಇರುವಂಥದ್ದು, ಯಾವ ಗೇಟ್ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ವೇಳೆ ಅವರು ರೋಸ್ ಅವೆನ್ಯೂ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತದೆ, ಅಲ್ಲಿ ಒಂದಿಷ್ಟು ವಾದ ಪ್ರತಿವಾದ ಎರಡೂ ಕಡೆಯಿಂದ ನಡೆಯುತ್ತೆ. ಈಗಾಗಲೇ ಇವರು ಇಡಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ನಮಗೆ ಮತ್ತಷ್ಟು ವಿಚಾರಣೆಗೋಸ್ಕರ ಕಸ್ಟಡಿಗೆ ಬೇಕು ಅಂತ ವಾದ ಮಂಡಿಸ್ಬೋದು. ಡಿ ಕೆ ಶಿ ಪರ ಇರುವಂಥ ವಕೀಲರು ಕೂಡ ವಾದ ಮಂಡಿಸ್ಬೋದು. ಈಗಾಗಲೇ 4 days ವಿಚಾರಣೆಗೆ ಹಾಜರಾಗಿದ್ದಾರೆ, ಮತ್ತೆ ವಿಚಾರಣೆಗೆ ಹಾಜರಾಗೋದ್ರ ಅಗತ್ಯ ಅರ್ಥ ಇಲ್ಲ. ಈಗ ಆ್ಯಕ್ಚುಲಿ ಅವರಿಗೆ ಈಗ ಅನಾರೋಗ್ಯ ಕೂಡ ಕಾಡಿರುವಂಥದ್ದು, ಆರ್ ಎಮ್ ಎಲ್ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ದಾರೆ ಅಂತಲೂ ಕೂಡ ವಾದ ಮಂಡಿಸ್ಬೋದು. ಒಂದಿಷ್ಟು ಅವರಲ್ಲಿ ಅನಾರೋಗ್ಯದಿಂದ ಬಿ ಪಿ ವೇರಿಯೇಷನ್ ಆಗಿದೆ, ಆ ಥರದ್ದನ್ನೆಲ್ಲವೂ ಕೂಡ ಅಂದರೆ ಜಡ್ಜ್ ಮುಂದೆ ಡಿ ಕೆ ಶಿ ಪರ ಇರುವಂಥ ವಕೀಲರು ಹೇಳ್ಬೋದು. ಆದರೆ ದೆಹಲಿಯ ಫ್ಲ್ಯಾಟ್ನಲ್ಲಿ ಪತ್ತೆಯಾದಂಥ 8.5 crore ಹಣ ಏನಿತ್ತು ಆ ಹಣದ ವಿಚಾರವಾಗಿ ಇನ್ನಷ್ಟು ವಿಚಾರಣೆ ಮಾಡೋ ಅಗತ್ಯತೆ ಇದೆ. ನಮಗೆ ಇನ್ನೂ ಕೂಡ ಕಸ್ಟಡಿಗೆ ಅವಕಾಶ ಮಾಡಿಕೊಡಿ ಅಂತ ಇಡಿ ಅಧಿಕಾರಿಗಳ ಪರ ಇರುವಂಥ ವಕೀಲರು ಅವ್ರು ಮನವಿ ಮಾಡ್ಬೋದು. ಗೊತ್ತಿಲ್ಲ, ಈಗ ರಿಪೋರ್ಟ್ ಕೈ ಸೇರಿದೆ ಅಂತ ಏನಾದರೂ ಕೈ ಸೇರಿದ ತಕ್ಷಣ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸ್ಬೋದು. ಒಂದು ವೇಳೆ 24 hours ಅಂತ ಹೇಳಿದರು ಕೂಡ ಅಂದರೆ ಕೋರ್ಟ್ನ ಅಂದರೆ ಹಾಸ್ಪಿಟ್ಲಲ್ಲಿ ಇರೋದು ಲೆಕ್ಕಕ್ಕೆ ಬರೋದಿಲ್ಲ ಅಂತಾರೆ. ತದನಂತರ ಇಲ್ಲಿಂದ ಅವರೇನಾದರೂ ಮೂವ್ ಆದ ಮೇಲೆ ವಿತಿನ್ 24 hours ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಸದ್ಯದ ಮಾಹಿತಿ ಪ್ರಕಾರ ಕೆಲವೇ ಕ್ಷಣಗಳಲ್ಲಿ ಅವರು ಹೊರಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೆ ಸಿ ವೇಣುಗೋಪಾಲ್ ಮತ್ತು ಡಿ ಕೆ ಸುರೇಶ್ ಅವರು ಹೇಳಿದ ಪ್ರಕಾರ ಕೋರ್ಟಿಗೆ ಹಾಜರುಪಡಿಸ್ತಾರೆ ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕೈ ಇಲ್ಲಿನ ವೈದ್ಯರು ಇಡಿ ಅಧಿಕಾರಿಗಳ ಮುಂದೆ ಇವರು ಫಿಟ್ ಇರ್ಬೋದು ಅಂದರೆ ನಾರ್ಮಲ್ ಕಂಡೀಷನ್ ಇದೆ ಅಂತ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು ಅನ್ಸುತ್ತೆ. ಆ ರಿಪೋರ್ಟ್ ಕೈ ಸೇರ್ತಿದ್ದ ಹಾಗೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು ರಮಕಾಂತ್. ಥ್ಯಾಂಕ್ ಯು ಶರತ್.